ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸ್ವಾಗತ. ನಾನು ಆರ್ ಜೆ ಮಂಜು ಹಿರೋಳಿ. ಎರಡನೇ ಬಾರಿಗೆ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ವತಿಯಿಂದ ಟಿಕೆಟ್ ದೊರೆತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಳ್ ಅವರು ಇಂದು ಕಲಬುರಗಿ ನಗರದ ಭಾರತೀಯ ಜನತಾ ಪಕ್ಷದ ಮಾಧ್ಯಮ ನಿರ್ವಹಣಾ ಕೇಂದ್ರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರಿಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮುಂಬರುವ 2023ನೇ ಸಾಲಿನ ವಿಧಾನಸಭೆ ಚುನಾವಣೆಯಲ್ಲಿ ಗ್ರಾಮೀಣ ಮತಕ್ಷೇತ್ರದಿಂದ ಮತ್ತೊಂದು ಬಾರಿ ಟಿಕೆಟ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಭಾರತೀಯ ಜನತಾ ಪಕ್ಷದ ಮಾಧ್ಯಮ ನಿರ್ವಹಣಾ ಕೇಂದ್ರದಲ್ಲಿ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಸಂತಸವನ್ನು ವ್ಯಕ್ತಪಡಿಸಿದರು. ಈ ಕೇಂದ್ರದಿಂದ ಕಲ್ಯಾಣ ಕರ್ನಾಟಕ, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆ, ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಗಳ ಇಡೀ ಕಾರ್ಯಕ್ರಮ ಚಟುವಟಿಕೆಗಳನ್ನು ಇಲ್ಲಿಂದ ಆಪರೇಟ್ ಮಾಡುವಂಥದ್ದಾಗುತ್ತೆ. ಇನ್ನು 17ನೇ ತಾರೀಕು ನಮ್ಮ ಶಾಸಕರದು ನಾಮಪತ್ರ ಸಲ್ಲಿಕೆ ಇದೆ. 17ನೇ ಸರ್, 18ನೇ ತಾರೀಕು ಇದೆ, 17ನೇ ತಾರೀಕು ನಮ್ಮ ಅಪ್ರೂವಲ್ ಇದೆ. ಸೊ ಈ ರೀತಿ ಒಂದು ದಿನ ಮುಂಚೆನೇ ನಿಮಗೆ ಮಾಹಿತಿ ತಿಳಿಸುವಂಥದ್ದು ಆಗುತ್ತೆ. ಮತ್ತು ನಾಮಪತ್ರಿಕೆಯ ಛಾಯಾಚಿತ್ರಗಳಾಗಿರ್ಬೋದು, ಮತ್ತು ಕಂಟೆಂಟ್ ಯಾರಿದ್ದರು, ಮತ್ತು ಕಾರ್ಯಕ್ರಮಕ್ಕೆ ಯಾವ ನಾಯಕರು ವಿಸಿಟ್ ಆಗಿ ಬಂದಿದ್ದರು, ರಾಜ್ಯ ನಾಯಕರು ಇರ್ಬೋದು, ರಾಷ್ಟ್ರೀಯ ನಾಯಕರು, ಇಂಥದ್ದೆಲ್ಲ ಮಾಹಿತಿ ನಿಮಗೆ ಹಂಚ್ಕೊಳ್ಳೋದು ಇರ್ಬೋದು. ಇದೆಲ್ಲ ಮಾಹಿತಿ ಈ ಕೇಂದ್ರದಿಂದ ನಾವು ಒದಗಿಸ್ಕೊಡ್ತೇವೆ. ಇಷ್ಟು ಹೇಳ್ತಾ ಮುಂಬರುವ ದಿನಗಳಲ್ಲಿ ಇನ್ನೂ ಸ್ವಲ್ಪ ಹೆಚ್ಚೆಚ್ಚು ನಾಯಕರು ಬರೋದಿದೆ. ಡೈಲಿ ಒಂದು 2-3 ಈ ರೀತಿ ಪ್ರೆಸ್ ಮೀಟ್ಗಳು ಇಲ್ಲಿಂದಲೇ ಆಗೋದಿರುತ್ತೆ. ಇದೆಲ್ಲ ಚಟುವಟಿಕೆಗಳಿಗೆ ತಮ್ಮ ಸಹಕಾರ ಬೇಕಂತ ಕೇಳ್ತಾ ಇವತ್ತು ಈ ಒಂದು ಪ್ರೆಸ್ ಮೀಟಲ್ಲಿ ಮೇನ್ ಪಾಯಿಂಟ್ ಕವರೇಜ್ ವಿಷಯವಾಗಿ ಮತ್ತು ಈ ಭಾಗದ ಚಟುವಟಿಕೆ ಮಾಧ್ಯಮ ರೀಚ್ ಇರ್ಬೋದು, ಪಕ್ಷದ ಒಂದು ಮಾಧ್ಯಮ ರೀಚ್ ಇರ್ಬೋದು, ಈ ವಿಷಯವಾಗಿ ನಿಮ್ಮ ಸಹಕಾರ ಬೇಕಂತ ಕೋರ್ತಾ ಇಚ್ಛೆ. ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು 5 ವರ್ಷಗಳ ಕೆಲಸ ನಾನು ಕ್ಷೇತ್ರದಲ್ಲಿ ಮಾಡಿದಂಥ ಗುರುತಿಸಿ, ಮತ್ತು ಎಲ್ಲ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಮತ್ತು ಜಿಲ್ಲಾದ ಎಲ್ಲ ಹಿರಿಯರು ಅದು ಗುರುತಿಸಿ ಮತ್ತೆ ನನಗೆ 2ನೇ ಅವಧಿಗೆ ಪಾಟೀಲಿಂದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದರು. ತಮ್ಮ ಮುಖಾಂತರ ಎಲ್ಲ ನನ್ನ ಪಕ್ಷದ ಹಿರಿಯ ನಾಯಕರುಗಳೊಡನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ನಾನು 18ನೇ ತಾರೀಕಿಗೆ ನಾಮಿನೇಷನ್ ಕೂಡ ನಾನು ಮಾಡ್ತಾ ಇದ್ದೀನಿ. ನಮ್ಮೆಲ್ಲರೂ ಕೂಡ ಸಹಾಯ ಸಹಕಾರ, ನಮ್ಮೆಲ್ಲರಿಗೂ ಕೂಡ ನಮ್ಮ ಮೇಲೆ ಆಶೀರ್ವಾದ ಇರಲಿ ಅಂತಕ್ಕಂಥ ಕೂಡ ವಿಶೇಷವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ನಾನು ತಮ್ಮ ಸಪ್ರೇಟಾಗಿ ಕರೆದು ಮತ್ತೂ ಕೂಡ ನಾನು ಮಾತಾಡೋ ಇದ್ದಿದ್ದೀನಿ. ಆದ್ರೂ ತಮ್ಮೆಲ್ಲರೂ ಹಿಂದೂ ಕೂಡ ಆಶೀರ್ವಾದ ಮಾಡಿದರೆ ಮುಂದೆ ಕೂಡ ತನ್ನೆಲ್ಲ ಆಶೀರ್ವಾದ ನಮ್ಮಲ್ಲಿ ಇರಬೇಕು ಅಂತ ಕೂಡ ವಿಶೇಷವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. 5 ವರ್ಷ ಶಾಸಕರಾಗಿದ ಮೇಲೆ ನಾನು ಈಗಾಗಲೇ ಕೂಡ ಬುಕ್ಗಳು ಕೂಡ ಪ್ರಿಂಟ್ ಮಾಡಿದ್ದೀನಿ. ಅದು ಪರ್ಮಿಷನ್ಗೋಸ್ಕರ ಈಗಾಗಲೇ ಸೈನ್ ಮಾಡಿ ತೊಗೊಂಡು ಹೋಗಿದ್ದನ್ನು. ಈ ಚುನಾವಣೆ ಬರೋಲಿಂದ ನಾನು ನನ್ನ ಲೆಕ್ಕಪತ್ರ ಕೊಡೋಲಿಂದ ಪರ್ಮಿಷನ್ ಕೊಟ್ಟ ಮೇಲೆ ಬುಕ್ ನಾನು ಕೊಡ್ಬೇಕಂತಕ್ಕಂಥ ಕೂಡ ಹೇಳಿದ. ಒಂದು ಇವತ್ತಿಲ್ಲ ನಾಳೆ ತಮ್ಮ ಕೈದಂತರ ಬುಕ್ ಕೊಡ್ತೀನಿ. ನಾನು 1500-1600 ಕೋಟಿ ಕೆಲಸ ಶಾಸಕರು ಎಲ್ಲಿ ಮಾಡ್ಯಾರಪ್ಪ ಅಂತ ಕೇಳ್ತಿರ್ತಾರೆ. ನಾನು ಅನೇಕ ಸರ್ತಿ ಕೂಡ ನಾನು ಅಪೋಸಿಷನ್ದ ಇದ್ದವರಿಗೆ ಓಪನ್ ಆಗಿ ಚರ್ಚೆಗೆ ಬರೀ ಇವತ್ತು ಡಾಕ್ಯುಮೆಂಟ್ಸ್ಗೆ ಸರ್ ಇಲಾಖೆ ನಿಮಗೆ ದಾಖಲೆ ಕೊಡ್ತೀವಿ ಅಂತ ಕೂಡ ಇನ್ನಂತನೇ ಯಾರು ನನ್ನ ಕಡೆ ಬಂದಿಲ್ಲ. ತಮ್ಮವನು ಹೇಳಿ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಂದು ಇವತ್ತಿಲ್ಲ ನಾಳೆ 2 ಡೇಸ್ನಲ್ಲಿ ಜಿಲ್ಲಾ ಪಂಚಾಯತಿ ನಾನು ಲೆಕ್ಕ ಕೊಡ್ತೀನಿ. ಯಾವ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥಲ್ಲಿ ಏನೇನು ಕೆಲಸ ಮಾಡಿನ ಅಂತಕ್ಕಂಥ ಕೂಡ ಹರ್ವಂದು ವಿಲೇಜ್ ಹರ್ವಂದು ಇಲಾಖೆಯಲ್ಲಿಂದ PWD ಏನು ಮಾಡಿದ್ದೀನಿ, PRA ಏನು ಮಾಡಿದ್ದೀನಿ, ಮೈನರ್ ಆಕ್ಷನ್ ಏನು ಮಾಡಿದ್ದೀನಿ, ಮೇಜರ್ ಎಜುಕೇಷನ್ಲಿಂದ ಏನು ಮಾಡಿದ್ದೀನಿ ಅಂತಕ್ಕಂಥ ಕೂಡ ನಿಮ್ಮ ಎಲ್ಲ ಕೂಡ ದಾಖಲೆಗಳು ಕೊಟ್ಕೊಡ್ತೀನಿ. ಅದ್ರ ಬಗ್ಗೆ ಏನು ತಂದ್ರೆ ತಾವು ಯಾವಾಗ ಇದ್ರ ಬಗ್ಗೆ ಕೇಳ್ಬೋದು, ಯಾವಾಗ ನನ್ನ ಬಳಿ ಇದ್ರ ಅಂತ ರೆಡಿ ಇದೆ, ನನ್ನ ಕಡೆ ಕೊಡ್ತೀನಿ. ನಾಳೆ ನಡೆಯಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 132ನೇ ಜಯಂತ್ಯೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಕಾರ್ಯಕ್ರಮಗಳ ಕುರಿತು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ದಿನೇಶ್ ದೊಡ್ಡಮನಿ ಅವರು ಮಾಹಿತಿ ನೀಡಿದ್ದಾರೆ. ನಾಳೆ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 132ನೇ ಜಯಂತ್ಯೋತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈಗಾಗಲೇ ಕಲಬುರಗಿ ನಗರದ ಜಗದ್ವೃತ್ತವನ್ನ ಬುದ್ಧ ವಿಹಾರದ ಮಾದರಿಯಲ್ಲಿ ಶೃಂಗರಿಸಲಾಗಿದೆ.
ಜಯಂತ್ಯೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಕಾರ್ಯಕ್ರಮಗಳ ಕುರಿತು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ದಿನೇಶನ್ ದೊಡ್ಡಮನಿಯವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಕಲಬುರಗಿಯ ಸಮಸ್ತ ಜನತೆಗೆ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಈ ಬಾರಿಯ ಕಲಬುರಗಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ನೇತೃತ್ವದಲ್ಲಿ ಭಾಳ ವಿಶೇಷವಾಗಿ ಮತ್ತು ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ಅದ್ದೂರಿ ಮತ್ತು ಭಾಳ ವಿಶಿಷ್ಟವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇವತ್ತು ದಿನಾಂಕ 13/4/2023 ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಭಾರೀ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಯುವ ಚಿಂತಕರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನಾಯಕರು ಆಗಿರುವಂಥ ಮತ್ತು ಜೆ ಎನ್ ಯುನ ಮಾಜಿ ಸಂಶೋಧನಾ ವಿದ್ಯಾರ್ಥಿ ಆಗಿರುವಂಥ ಕನ್ನಯ್ಯಕುಮಾರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಕನ್ನಯ್ಯಕುಮಾರ್ ಅವರು ಭಾಗವಹಿಸಿಕೆ ಕಲಬುರಗಿ ಜಿಲ್ಲೆಯಲ್ಲಿ ಭಾಳ ಸಂಚನ ಮೂಡಿಸ್ತಕ್ಕಂಥದ್ದು, ಯಾಕಂದರೆ ಭಾಳ ವಿದ್ವತ್ತು ಭಾಳ ಚಿಂತನೆ ಉಳ್ಳಂಥ ವ್ಯಕ್ತಿ ಅವರಾಗಿರೋದ್ರಿಂದ ಅನೇಕ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಭಾಳ ಜನ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಅದರಂತೆ ನಾಳೆ ಕೂಡ ಕಾರ್ಯಕ್ರಮ ಮುಂದುವರೆದಿದ್ದು, ನಾಳೆ ದಿನಾಂಕ 14/4/2023 ಇದೇ ಭಾರಿ ಬಹಿರಂಗ ಸಭೆ ಮುಂದುವರೆದಿದ್ದು, ನಾಳಿನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ಚಲನಚಿತ್ರ ನಟರಾದ ನೀನಾಸಂ ಸತೀಶ್ರವರು ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು. ನೀನಾಸಂ ಸತೀಶ್ರವರು ಕೂಡ ಬಹಳ ಸಾಮಾಜಿಕ ಕಳಕಳಿ ವ್ಯಕ್ತಿ, ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆ ಉಳ್ಳಂಥ ವ್ಯಕ್ತಿಯಾಗಿದ್ದು, ಅಂಥ ನಟರು ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ನಮ್ಮೆಲ್ಲರ ಸಂತೋಷ ತಂದಿದೆ. ಹಾಗಾಗಿ ನಾಳೆಯೂ ಕೂಡ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಜನತೆಯು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮತ್ತು ಬೆಳಗ್ಗೆ ನಾಳೆ ಬೆಳಗ್ಗೆ 8 ಗಂಟೆಯಿಂದನೇ ಜಗತ್ ವೃತ್ತದಲ್ಲಿರ್ತಕ್ಕಂಥ ಬಾಬಾ ಸಾಹೇಬರ ಪ್ರತಿಮೆಗೆ ನಾಡಿನ ಎಲ್ಲ ಜನತೆ ಇವ ಬಾಬಾ ಸಾಹೇಬರ ಪ್ರತಿಮೆಗೆ ಬಂದು ನಮನನ್ನು ಸಲ್ಲಿಸಿ ಇವತ್ತು ಬಾಬಾ ಸಾಹೇಬರ ಜಯಂತಿಯಲ್ಲಿ ಭಾಗವಹಿಸ್ತಕ್ಕಂಥದ್ದು. ನಾಳೆ ಬೆಳಗ್ಗೆ 8ರಿಂದ ರಾತ್ರಿ 12, 1 ಗಂಟೆ, 2 ಗಂಟೆವರೆಗೂ ಕೂಡ ಸಾಕಷ್ಟು ಸಹ ಕುಟುಂಬ ಸಹ ಪರಿವಾರದೊಡನೆ ಬಂದು ಈ ಬಾಬಾ ಸಾಹೇಬರ ಪ್ರತಿಮೆಗೆ ಅವರು ನಮನ ಸಲ್ಲಿಸ್ತಕ್ಕಂಥದ್ದು. ಆಮೇಲೆ ಸಾಯಂಕಾಲ ವಿವಿಧ ಬಡಾವಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನೇಕ ಬಡಾವಣೆಗಳಿಂದ ಭಾರೀ ಮೆರವಣಿಗೆ ಬರಾತ್ ಆಕಾರದ ಡೆಕೋರೇಷನ್ಗಳನ್ನು ಮಾಡುವ ಮೂಲಕ ಕಲಬುರಗಿಯಲ್ಲಿ ಭಾಳ ವಿಶೇಷವಾಗಿ ಕಾರ್ಯಕ್ರಮ ನಡೀತಕ್ಕಂಥದ್ದನ್ನು ನಾವು ನಾಳೆ ಕಾಣ್ತಕ್ಕಂಥದ್ದು. ಹೀಗಾಗಿ ಮತ್ತೊಮ್ಮೆ ನಾವು ಕಲಬುರಗಿ ಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇವತ್ತು ಮತ್ತು ನಾಳೆ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಈ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗಬೇಕು ಅಂತಕ್ಕಂಥ ಮನವಿಯೊಂದಿಗೆ ನಾನು ತಮ್ಮೆಲ್ಲರೂ ವಿನಂತಿಯನ್ನು ಮಾಡ್ಕೋತೇನೆ. ದಿನೇಶ್ ಎನ್ ದೊಡ್ಡಮನಿ, ಅಧ್ಯಕ್ಷರು, ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ, ಕಲಬುರಗಿ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಕಲಬುರಗಿ ಜಿಲ್ಲೆಯ ವತಿಯಿಂದ 2023ನೇ ಸಾಲಿನ ದ್ವಿತೀಯ PUC ಕನ್ನಡ ಮೌಲ್ಯಮಾಪನದ ಮುಕ್ತಾಯ ಸಮಾರಂಭ ಮತ್ತು ನಿವೃತ್ತರಿಗೆ ಸನ್ಮಾನ ಸಮಾರಂಭವು ಗುರುಕುಲ PU ಕಾಲೇಜಿನಲ್ಲಿ ಜರುಗಿತು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಕಲಬುರಗಿ ಜಿಲ್ಲೆಯ ವತಿಯಿಂದ 2023ನೇ ಸಾಲಿನ ದ್ವಿತೀಯ PUC ಕನ್ನಡ ಮೌಲ್ಯಮಾಪನ ಮುಕ್ತಾಯ ಸಮಾರಂಭ ಹಾಗೂ ನಿವೃತ್ತರಿಗೆ ಸನ್ಮಾನ ಕಾರ್ಯಕ್ರಮವು ಕಲಬುರಗಿ ನಗರದ ಗುರುಕುಲ PU ಕಾಲೇಜಿನ ಮೌಲ್ಯಮಾಪನ ಕೇಂದ್ರದಲ್ಲಿ ಗುರುವಾರ ದಿನಾಂಕ 13 ಏಪ್ರಿಲ್ 2023ರಂದು ಮಧ್ಯಾಹ್ನ 3 ಗಂಟೆಗೆ ಜರುಗಿತು. ಗುರುಕುಲ ಕಾಲೇಜಿನ ವಿದ್ಯಾರ್ಥಿನಿಯರಾದ ಕುಮಾರಿ ಭವಾನಿ ಆರ್ ಪಾಟೀಲ್ ಹಾಗೂ ಕುಮಾರಿ ಸೃಷ್ಟಿ ಶ್ರೀಪಾಲ್ ಇವರ ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಗುರುಕುಲ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶಂಕರ್ ಬಾಳಿ ಅವರು ಸ್ವಾಗತಿಸಿದರು. ನಂತರ ಅತಿಥಿಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶಿವಶರಣಪ್ಪ ಮುಳೆಗಾಂ ಇವರಿಗೆ, ಮುಖ್ಯ ಪರೀಕ್ಷಕರಾದ KL ಚೌಹಾಣ್ ಅವರಿಂದ, ಜಾಜಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಶಿವಪ್ರಸಾದ್ ಜಾಜಿ ಇವರಿಗೆ, ಪ್ರೇಮನಾಥ್ ಪಂಚಾಳ ಅವರಿಂದ, ಶಿಬಿರಾಧಿಕಾರಿಗಳು ಮತ್ತು ಗುರುಕುಲ ಕಾಲೇಜಿನ ಪ್ರಾಚಾರ್ಯರಾದ ಹರೀಶ್ ದೇಶಪಾಂಡೆ ಇವರಿಗೆ, ಡಾಕ್ಟರ್ ಸಿದ್ದಲಿಂಗ್ ಶಾಖಾಪುರ ಅವರಿಂದ, ಉಪ ಪ್ರಾಚಾರ್ಯರಾದ ಮಂಗೇಶ್ ಕುಮಾರ್ ಇವರಿಗೆ, ಪ್ರಾಂಶುಪಾಲರಾದ ಸಿದ್ದಯ್ಯ ಅವರಿಂದ, ಮೌಲ್ಯಮಾಪನ ಕೇಂದ್ರಕ್ಕೆ ವೀಕ್ಷಕರಾಗಿ ಆಗಮಿಸಿದ ಪಂಡರಿ ಹುಗ್ಗಿ ಇವರಿಗೆ, ಮಹಂತೇಶ್ ಕಲಾಲ್ ಅವರಿಂದ, ಮೌಲ್ಯಮಾಪನ ಕೇಂದ್ರದ ಮುಖ್ಯ ಪರೀಕ್ಷಕರಾದ KL ಚೌಹಾಣ್ ಅವರಿಗೆ, ಪ್ರಕಾಶ್ ಮಾಲೀಕರ್ ಅವರಿಂದ ಸನ್ಮಾನಿಸಲಾಯಿತು. ಅದೇ ರೀತಿ ಆಫೀಸ್ DCE ಇವರಿಗೆ ಉಪನಿರ್ದೇಶಕರಿಂದ ಸನ್ಮಾನಿಸಲಾಯಿತು. ಶಿವರಾಜ್, ಮಾರುತಿ ರೆಡ್ಡಿ, ಡಾಕ್ಟರ್ ಮನ್ಮಥ್ ಡೋಳೆ, ಡಾಕ್ಟರ್ ಚಂದ್ರಪ್ಪ ಭತ್ಮುರ್ಗೆ, ಡಾಕ್ಟರ್ ಗೌಸುದ್ದೀನ್ ಹಾಗೂ ವಿಜಯಕುಮಾರ್ ರೋಣದ್ ಇವರಿಗೆ ಉಪನಿರ್ದೇಶಕರು ಸನ್ಮಾನಿಸಿದರು. ಅದೇ ರೀತಿ PhD ಪುರಸ್ಕೃತರಿಗೆ ಉಪನಿರ್ದೇಶಕರು ಸನ್ಮಾನಿಸಿದರು.
ಡಾಕ್ಟರ್ ಯಮನಪ್ಪ ಮ್ಯಾಗೇರಿ, ಡಾಕ್ಟರ್ ಯಮನಪ್ಪ ಮ್ಯಾಗೇರಿ ಇವರಿಗೆ, ಡಾಕ್ಟರ್ ರಾಮಲಿಂಗ ಹಾಗೂ ಡಾಕ್ಟರ್ ಜಾನವೆಲ್ಸ್ಲಿ ಪ್ರಭಾಕರ್ ಇವರಿಗೆ ಡಿಡಿ ಅವರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ್ಯ ಶ್ರೀ ಶಿವಶರಣಪ್ಪ ಮುಳೆಗಾಂವ್ ಸರ್ ಅವರಿಗೆ ಈ ಸಂಸ್ಥೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಮೂಲಕ ಸ್ವಾಗತವನ್ನು ಕೋರುತ್ತೇವೆ. ನಾವು ಅದೇ ಒಂದು ಅಂದಾಜು ಮಾಡಿಕೊಂಡು 10 ಮೌಲ್ಯಮಾಪನ ಕೇಂದ್ರಗಳ ಪಟ್ಟಿ ಕೊಟ್ಟಿದ್ದೇವೆ ಅಂತ, ಅಂದರೆ 10 ಸಬ್ಜೆಕ್ಟ್ಗಳು ನಮ್ಮಲ್ಲಿ ಬರ್ಬೋದು ಮೌಲ್ಯಮಾಪನಕ್ಕೆ ಅಂತೇಳ್ಬಿಟ್ಟು. ಅವರು ಎಲ್ಲನೇ ನಮ್ಮ ಯೋಜನೆ ತಲೆತಳಗೆ ಮಾಡಿಬಿಟ್ಟು ಒಂದು ಕಾಲೇಜಿಗೆ ಎರಡು ವಿಷಯಗಳ ಮೌಲ್ಯಮಾಪನ ಕೊಟ್ಟುಬಿಟ್ಟು ಒಟ್ಟು 6 ಮೌಲ್ಯಮಾಪನ ಕೇಂದ್ರಗಳನ್ನು ಸೆಲೆಕ್ಟ್ ಮಾಡಿಕೊಂಡು 11 ವಿಷಯಗಳನ್ನು ಕೊಟ್ಟಿದ್ದಾರೆ. ಅತಿ ಹೆಚ್ಚು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟ ವಿಷಯಗಳಿರುವುದು ಇದೇ ಕಾಲೇಜಿನಲ್ಲಿ. 3 ವಿಷಯಗಳು ಸಂಗೀತಕ್ಕೆ ಸಂಬಂಧಪಟ್ಟದ್ದು, ಅರಬ್ಬಿಕ್ ಒಂದು ಸಬ್ಜೆಕ್ಟು, ಮತ್ತು ಕನ್ನಡ, 3 ಭಾಷೆಗಳು ಇಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ. ಉಳಿದ ಕಡೆ ಎರಡೆರಡು ಇವೆ. ನಿನ್ನೆ ಮೊನ್ನೆ 2 ದಿವಸ ಬೇರೆ ಬೇರೆ ಮೌಲ್ಯಮಾಪನ ಕೇಂದ್ರಗಳಿಂದ ಮೌಲ್ಯಮಾಪನ ಕೆಲಸ ಮುಗಿದಿದೆ. ಇವತ್ತು ನಾಳೆ 2 ದಿವಸದಲ್ಲಿ ಮೌಲ್ಯಮಾಪನ ಸರಿಸುಮಾರಾಗಿ ಎಲ್ಲ ಮುಗೀತದೆ ಗುಲ್ಬರ್ಗಾದಿಂದ. ಪ್ರತಿ ವರ್ಷದಕ್ಕಿಂತಲೂ ಈ ವರ್ಷ ಮೌಲ್ಯಮಾಪನ ತುಂಬ ಒತ್ತಡದಲ್ಲಿತ್ತು, ಪ್ರೆಷರ್ ಅದಕ್ಕೊಳಗಾಗಿದ್ದಾನೆ ಎಲ್ಲರೂ ಸಹಿತ. ಯಾಕಂದರೆ ಚುನಾವಣೆಗಳು ಮುಂದಿರುವುದರಿಂದ, ಈ ಚುನಾವಣೆ ಮೇ 10ನೇ ತಾರೀಕು ಒಂದು ವೋಟಿಂಗ್ ದಿನಾಂಕ ಫಿಕ್ಸ್ ಆಗಿರುವುದರಿಂದ ಅದರೊಳಗಾಗಿಯೇ ಮೌಲ್ಯಮಾಪನ ಮುಗಿಸಬೇಕು ಅನ್ನುವಂಥ ಒಂದು ಸರ್ಕಾರದ ಒತ್ತಡ ನಮ್ಮ ಅಧ್ಯಕ್ಷರ ಮೇಲಿತ್ತು. ಖುದ್ದು ಅಧ್ಯಕ್ಷರೇ ಒತ್ತಡಕ್ಕೊಳಗಾಗಿದ್ದರು, ನಿಮಗೆ ಗೊತ್ತಿರಲಿ. ನಮ್ಮ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರೇ ಒತ್ತಡಕ್ಕೊಳಗಾಗಿದ್ದರು. ನಾವು ಹೇಗೆ ಗುರುತಿಸ್ಕೊಂಡೆ ಇವತ್ತಂದರೆ, ಅವರು ನಮಗೆ ಜೂಮ್ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ 10 ನಿಮಿಷ ಜೂಮ್ ಮೀಟಿಂಗ್ ಮಾಡಿ ಅದರಲ್ಲಿ 2 ನಿಮಿಷ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟದ್ದು ಹೇಳಿಬಿಟ್ಟು 8 ನಿಮಿಷ ನಮಗೆ ಬೈತಾ ಇದ್ರು. ಅಂದರೆ ಅವರು ಭಾರೀ ಒತ್ತಡಕ್ಕೊಳಗಾಗಿರ್ತಕ್ಕಂಥವ್ರು. ಈ ತಿಂಗಳು 16ನೇ 17ನೇ ತಾರೀಕಿನ ಒಳಗಾಗಿ ಎಲ್ಲ ಮೌಲ್ಯಮಾಪನ ಮುಗಿಸ್ಬೇಕನ್ನುವಂಥ ಒತ್ತಡ ಅವರ ಮೇಲಿತ್ತು. ಆ ಕಾರಣಕ್ಕಾಗಿ ಆ ಒತ್ತಡವನ್ನು ಉಪನಿರ್ದೇಶಕರ ಮೇಲೆ, ಉಪನಿರ್ದೇಶಕರು ಪ್ರಿನ್ಸಿಪಾಲರುಗಳ ಮೇಲೆ, ಪ್ರಿನ್ಸಿಪಾಲರುಗಳು ಮೌಲ್ಯಮಾಪನ ಉಪನ್ಯಾಸಕ ಸ್ನೇಹಿತರ ಮೇಲೆ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂಗೆ ಒತ್ತಡ ಆಯಿತು. ಈಗಂತೂ ಒಳ್ಳೆಯ ಕೆಲಸ ಮಾಡಿ ಮುಗಿಸಿದ್ದೀವಿ ನಾವು. ಆದರೆ ನೀವು ಏನೇನು ಮಾಡಿರಿ ಅನ್ನೋದು ಈಗಾಗಲೇ ಆನ್ಲೈನ್ದೊಳಗೆ ಬಂದಿದೆ. ಎಷ್ಟು ಮಟ್ಟಿಗೆ ಸರಿಯಾಗಿದೆ, ಎಷ್ಟು ಮಟ್ಟಿಗೆ ಸರಿಯಾಗಿಲ್ಲ ಅನ್ನುವಂಥದ್ದು ಈ ಮಾಸ್ ಕಾರ್ಡ್ಗಳು ಪ್ರಿಂಟ್ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗ್ಬಿಡ್ತದೆ. ಇಲ್ಲಿ ಕುಂತವ್ರಿಗೆ ಎಷ್ಟೋ ಜನರಿಗೆ, ಭಾಳಷ್ಟು ಜನರಿಗೆ ಶೋಕಾಸ್ ನೋಟಿಸ್ ಬಂದರೂ ಬರ್ಬೋದು. ಆದರೆ ಶೋಕಾಸ್ ನೋಟಿಸ್ ಬಂದರೆ ಏನು ಹೆದರಬೇಕಾಗಿಲ್ಲ, ಗಾಬರಿ ಆಗಬೇಕಾಗಿಲ್ಲ. ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ. ಯಾವುದು ಕೆಲಸ ಮಾಡಿಲ್ವೋ ಅದು ಕೆಲಸ ಸರಿ ಮಾಡಬೇಕಷ್ಟೇ. ನೋಟಿಸ್ದು ಶೋಕಾಸ್ ನೋಟಿಸ್ ತಾತ್ಪರ್ಯನೇ ಅದೇ. ಶೋಕಾಸ್ ನೋಟಿಸ್ ಕೊಟ್ಟರಂದ್ರೆ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡ್ಲಿಕ್ಕೆ ತಡಕಾಡ್ತೀವಿ ನಾವು. ಶೋಕಾಸ್ ನೋಟಿಸ್ ಯಾವ ಕಾರಣಕ್ಕೆ ಕೊಟ್ಟಿದ್ರೆ ಆ ಕೆಲಸ ಮಾಡಬೇಕಷ್ಟೇ. ನನಗೂ ಶೋಕಾಸ್ ನೋಟಿಸ್ ಬಂದಿತ್ತು ಕೆಲವು ದಿವಸಗಳ ಹಿಂದೆ. ನೀನು ಉಪನಿರ್ದೇಶಕನಾಗಿ ಮೌಲ್ಯಮಾಪನ ಕೇಂದ್ರಕ್ಕೆ ಪ್ರಿನ್ಸಿಪಾಲ್ರುಗಳನ್ನು, ಉಪನ್ಯಾಸಕರುಗಳನ್ನು ಕಳಿಸಲಿಕ್ಕೆ ಕೆಲಸ ಮಾಡಿಲ್ಲ, ನೀವು ಬೇಜವಾಬ್ದಾರಿಯಿಂದ ವರ್ತಿಸಿದಿರಿ, ನೋಟಿಸ್ ಬಂದ್ಬಿಡ್ತು ನನಗೆ. ನಾನು ಕ್ಷಣವತ್ತು ವಿಚಾರ ಮಾಡಿದೆ, ಇದಕ್ಕೆ ಉತ್ತರ ಕೊಡೋದು ಬೇಡ, ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ರಿನ್ಸಿಪಾಲ್ರುಗಳಿಗೆ ಮೀಟಿಂಗ್ ಕರೆದು ನೀವು ಮೌಲ್ಯಮಾಪನಕ್ಕೆ ಹೋಗಿ ಕಳಿಸಿಬಿಡಿ ಅಂತೇಳಿ ಒಂದು ಮೀಟಿಂಗನ್ನು ಮಾಡಿದೆ ನಾನು. ಮರುದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಉಪನ್ಯಾಸಕರುಗಳು ಮೌಲ್ಯಮಾಪನ ಕೇಂದ್ರ ಸಂದರ್ಶಿಸಿದರು. ಕಲಬುರಗಿ ಜಿಲ್ಲಾ ಭೋವಿ ವಡ್ಡರ ಸಮಾಜದ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಸುನಿಲ್ ವಲ್ಯಾಪುರ ಇವರಿಗೆ ಟಿಕೆಟ್ ನೀಡದೇ ಇರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಭೋವಿ ವಡ್ಡರ ಸಮಾಜದ ನಾಯಕರಾದ ಸುನಿಲ್ ವಲ್ಯಾಪುರೆ ಅವರಿಗೆ ಟಿಕೆಟ್ ನೀಡದೆ ವಂಚಿಸಲಾಗಿದೆ ಎಂದು ಜಿಲ್ಲಾ ಭೋವಿ ವಡ್ಡರ ಸಮಾಜ ಕಲಬುರಗಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವಿಠಲ್ ನೆಲೋಗಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆರೋಪಿಸಿ ಖಂಡಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ನಗರ ಅಧ್ಯಕ್ಷರಾದ ಭೀಮಾಶಂಕರ್ ಭಂಕೂರ್, ಹಿರಿಯ ಮುಖಂಡರುಗಳಾದ ರಾಜು ಎಂಪುರೆ, ತಿಮ್ಮಣ್ಣ ಜಾಧವ್, ಈರಣ್ಣ ಹಲ್ಕಟ್ಟಿ, ರವಿ ಹಾಗರಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗುಲ್ಬರ್ಗ ಜಿಲ್ಲೆಯ ಭೋವಿ ವಡ್ಡರ ಸಮಾಜದ ಮುಖಂಡ, ಇವತ್ತು ನಮ್ಮ ಸಮಾಜಕ್ಕೆ ತುಂಬ ಅನ್ಯಾಯ ಆಗಿದ್ದರಿಂದ, ಸಾಮಾಜಿಕ ನ್ಯಾಯ ನಮ್ಮ ಸಮಾಜಕ್ಕೆ ಸಿಕ್ಕಿರುವುದಿಲ್ಲ. ಅದಕ್ಕಾಗಿ ನಮ್ಮ ಸಮಾಜದಲ್ಲಿ ನಾಯಕತ್ವದ ಸಂಖ್ಯೆ ತುಂಬ ಕಡಿಮೆ ಇದೆ. ಇರ್ತಕ್ಕಂಥ ಒಬ್ಬ ನಾಯಕರನ್ನು ಕೂಡ ಪಕ್ಷದವರು ಪರಿಗಣಿಸಲಿಲ್ಲ. ಸುನಿಲ್ ವಲ್ಲೇಪುರ ಅವರು ಶಹಾಬಾದ್ ಮತಕ್ಷೇತ್ರದಿಂದ ಒಂದು ಬಾರಿ ಶಾಸಕರಾದರು,
ತದನಂತರ ಚಿಂಚೋಳಿಯಿಂದ ಎರಡು ಬಾರಿ ಶಾಸಕರಾಗಿ ಸಚಿವರಾಗಿ ನಿವೃತ್ತಿ ಹೊಂದಿದ ನಂತರ ಈಗ ಎಮ್ ಎಲ್ ಸಿ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಸಮಾಜದ ಪ್ರತಿನಿಧಿಯಾಗಿ ಒಲ್ಲೇಪುರ ಅವರಿಗೆ ಸಾಮಾಜಿಕ ನ್ಯಾಯ ಒಲ್ಲೇಪುರ ಅವರಿಗೆ ಟಿಕೆಟ್ ಕೊಟ್ಟು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಾಗಿತ್ತು, ಕೊಡದೆ ನಮ್ಮ ಸಮಾಜಕ್ಕೆ ತುಂಬ ಅನ್ಯಾಯ ಮಾಡಿದ್ದಕ್ಕಾಗಿ ಸಮಾಜದವರಿಗೆ ಬಹಳ ಮುಜುಗರ ಆಗಿದೆ, ಅನ್ಯಾಯ ಆಗಿದೆ. ಅದಕ್ಕಾಗಿ ಇಡೀ ಗುಲ್ಬರ್ಗ ಜಿಲ್ಲೆಯ ಬೋವುಗಡ್ಡರ ಸಮಾಜದ ಮುಖಂಡರೆಲ್ಲರೂ ಕೂಡಿಕೊಂಡು ಆದಷ್ಟು ಬೇಗ ಚರ್ಚೆ ಮಾಡಿ ತಕ್ಕ ಪಾಠ ಕಲಿಸ್ಲಿಕ್ಕೇನಪ್ಪ ಅಂದ್ರೆ ನಿರ್ಧಾರ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಿದ್ದೇವೆ. ಅದಕ್ಕಾಗಿ ಇಂದಿನ ನಾವು ಪತ್ರಿಕೆಯಿಂದ ನಾಲ್ಕು ಜನ ಈ ಪತ್ರಿಕೆಯಿಂದ ನಮಗೆ ಈ ಸಮಾಜಕ್ಕೆ ಸಂದೇಶ ತಲುಪಲಿ ಅಂತಕ್ಕಂಥ ಉದ್ದೇಶ ಇಟ್ಟು ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ಬಂದದ್ದಕ್ಕಾಗಿ ಬಂದಿದ್ದೇವೆ. ಆದಷ್ಟು ಬೇಗ ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು, ಇಲ್ಲದಿದ್ದರೆ ತಕ್ಕ ಪಾಠ ಕಲಿಸೋದಕ್ಕಾಗಿ ಸಮಾಜ ಮುಂದೆ ಹೋರಾಟಕ್ಕೆ ಇಳಿಯುತ್ತೇವೆ ಅಂತಕ್ಕಂಥ ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರೀಯ ಪಕ್ಷಗಳಿಗೆ, ಕಾಂಗ್ರೆಸ್ ಹಾಗೂ ಬಿಜೆಪಿಗೆ, ಇಬ್ಬರಿಗೆ ನಮ್ಮ ಸಮಾಜಕ್ಕೆ ಯಾರು ಪರಿಗಣಿಸುವುದಿಲ್ಲೋ ಅಂಥ ರಾಷ್ಟ್ರೀಯ ಪಕ್ಷಗಳಿಗೆ, ಯಾವುದೇ ಪಕ್ಷ ರಾಷ್ಟ್ರೀಯ ಪಕ್ಷಕ್ಕೆ ಇಡೀ ಹೈದರಾಬಾದ್ ಕರ್ನಾಟಕಕ್ಕೆ ನಮ್ಮ ನಾಯಕತ್ವ ಇಲ್ಲ. ಈಗ ಅವ್ರು ಹೋದಿಂದ ಇನ್ನೂರಿಗೆ ಕಾಂಗ್ರೆಸ್ ಕೊಟ್ಟಿಲ್ಲ, ನಮ್ಮ ಬಿಜೆಪಿನೇ ನಮ್ಮ ಆಕ್ಚುಲಿ ಮಾತೃದೇವ ಹೋಯ್ತು. ಯಾಕಾಗಿ ನಮ್ಮ ಸಮಾಜ ಕಡೆಯಿಂದ ಯಾರೂ ನಿಲ್ಲೋದಿಲ್ಲ, ನಿಲ್ಲಕ್ಕೆ ಇಷ್ಟನೂ ಪಡೋದಿಲ್ಲ. ಆದರೆ ನಾವು ಆದಷ್ಟು ಬೇಗ ಚರ್ಚೆ ಮಾಡಿ ಈ ರಾಷ್ಟ್ರೀಯ ಪಕ್ಷಗಳಿಗೆ ಏನಪ್ಪ ಅಂದರೆ ತಕ್ಕ ಪಾಠ ಕಲಿಸ್ತಕ್ಕಂಥ ಒಂದು ವಿಚಾರ ಮಾಡಿ ನಾವು ಮುಂದಿನ ಕ್ರಮ ಏನಪ್ಪ ಅಂದ್ರೆ ಕೈಗೊಳ್ತೀವಿ ಅಂತಕ್ಕಂಥ ಸಂದೇಶವನ್ನು ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ನಮ್ದೊಂದು ವಿಚಾರ ಏನಂತಂದ್ರೆ ನಾವು ಫಸ್ಟ್ ಒಂದು ಚರ್ಚೆ ಮಾಡಿ ಫಸ್ಟ್ಗೆ ಟೈರ್ ಹಚ್ಚಿ ಬೀದಿಗಿಳಿದು ಮಾಡೋದು ಹೋರಾಟಗಳು ನೋಡಿವಿ ಸರ್. ಅಲ್ಲೂ ರಿಸಲ್ಟ್ ಆಗಿಲ್ಲ, ರಿಸಲ್ಟ್ ಸಿಗಲ್ಲ. ಅಲ್ಲೂ ರಿಸಲ್ಟ್ ಅಲ್ಲಿ ರಿಸಲ್ಟ್ ಸಿಕ್ತಂದ್ರೆ ನಾವು ಅದೇ ಮಾಡ್ತಿದ್ವಿ ನಿನ್ನೆ. ರಿಸಲ್ಟ್ ಅಲ್ಲೂ ಸಿಗಲ್ಲ. ನಮ್ದೇನು ಅಂದರೆ ನಮ್ಮ ಸಮಾಜದಲ್ಲರೂ ಕೂಡ ಒಂದು ಒಗ್ಗೂಡಿ ಒಂದು ಸಮಾಜದಾಗೆಲ್ಲ ಮೀಟಿಂಗ್ ಮಾಡಿ ಯಾರು ಹಿರಿಯ ಒಲ್ಲೇಪುರ ಸಾಬ್ರವ್ರು ಅನ್ನೇ ಅವ್ರು ಯಾರು ಫಾಲೋ ಅವ್ರು ಯಡಿಯೂರಪ್ಪ ಸಾಬ್ರಿಗೆ ಅವ್ರು ಫಾಲೋ ಮಾಡ್ತಾರೆ. ಈ ಮಾತನ್ನು ನಾವು ಯಡಿಯೂರಪ್ಪ ಸಾಬ್ರವ್ರಿಗೆ ಗಮನಕ್ಕೆ ತರ್ತೀವಿ. ಯಡಿಯೂರಪ್ಪ ಸಾಬ್ರೇ, ನಾವು ನಿಮ್ಮ ಪಕ್ಷದ ಅನುಗಾಳು, ನಾವು ನಿಮ್ಗೆ ನಿಮ್ಗೆ ಆ್ಯಕ್ಚುಲಿ ಇವತ್ತಿನ ಭುವಿ ಸಮಾಜ ನಿಮ್ಗೆ ಹೋಗೋದು ಯಡಿಯೂರಪ್ಪ ಸಾಬ್ರಿಗೆ. ಮೀಸಲು ಕ್ಷೇತ್ರದಾಗ ಒಂದು ಟಿಕೆಟ್ ನಮ್ಮ ಸಮಾಜ ಕೊಡು ಅಂತೇಳಿ ನಾವು ಚಿತ್ತಾಪುರ ಕ್ಷೇತ್ರನ ನಾವು ಕೇಳಿದ್ದೇವೆ ಒಲ್ಲೇಪುರ ಸಾಬ್ರಿಗೆ. ಆಲ್ರೆಡಿ ರಾಜ್ಯ ನಾಯಕರು ಅವ್ರಿಗೆ ಒಪ್ಪಂದ ಕೊಟ್ಟಿದ್ರು, ನೀವು ತಿರುಗಾಡ್ರಿ ತಾಲೂಕ್ದಾಗ ನಾವು ಟಿಕೆಟ್ ಕೊಡ್ತೀರಂತೇಳಿ, ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದಾರಂತೇಳಿ ನಾವು ಅವ್ರಿಗೆ ನಾವು ಬೇಸ್ಕರ ಬಿ ಜೆ ಪಿ ಪಕ್ಷಕ್ಕೆ ಮತ್ತು ನಾವು ಬೇಸ್ಕರ ಮಾಡ್ಲತ್ತೀವಿ ಸರ. ಅವು ಏನು ಮೂರು ಟಿಕೆಟ್ ಏನು ಕೊಟ್ಟರಲ್ಲ ಸರ, ಅವ್ರಿಗೆ ತಕ್ಕ ಪಾಠ ಕಲಿಸೋಂಥ ಜಿಮ್ಮೆದಾರ ನಾವು. ತಾವು ಹಾಕಿರ್ತಕ್ಕಂಥ ಪ್ರಶ್ನೆ ಕರೆಕ್ಟು, ಆದರೆ ನಮಗಾಗಿರ್ತಕ್ಕಂಥ ಅನ್ಯಾಯನ ನಾವು ಅದಕ್ಕೆ ಪ್ರತಿಕ್ರಿಯಿಸದೇ ಇದ್ದರೆ ಅಂದರೆ ಕೂಸು ಅಳಲಾರ್ದೇ ಯಾವ ತಾಯಿನೂ ಆ ಕಡೆಯ ನೋಡಲ್ಲ. ಅದಕ್ಕಾಗಿ ನಾವೇನದ ನಮ್ಮ ಪ್ರತಿಕ್ರಿಯೆ ನಾವು ಕೊಡಲೇಬೇಕಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕಲಬುರಗಿ ಜಿಲ್ಲೆಯ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ನಡೆಸುತ್ತಿರುವ ಕುರಿತು ಸೈಬಣ್ಣ ಜಮಾದಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕಲಬುರಗಿ ಜಿಲ್ಲೆಯ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತಿರುವ ಕುರಿತು ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ವತಿಯಿಂದ ಕಲಬುರಗಿ ಜಿಲ್ಲಾ ಉಸ್ತುವಾರಿಗಳಾದ ಸೈಬಣ್ಣ ಜಮಾದಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದಿಂದ ವಿಜಯ್ ಜಾಧವ್, ಉತ್ತರ ಮತಕ್ಷೇತ್ರದಿಂದ ಸಂಜು ಹೋಡಲ್ಕರ್, ಗ್ರಾಮೀಣ ಮತಕ್ಷೇತ್ರದಿಂದ ವೆಂಕಟೇಶ್ ಮಹಾರಾಜ್, ಸೇಡಂ ಮತಕ್ಷೇತ್ರದಿಂದ ಶಿವಕುಮಾರ್ ಕೋಡ್ಲಿ, ಚಿತ್ತಾಪುರ ಮತಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ್ ಪೂಜಾರಿ ಹಾಗೂ ಚಿಂಚೋಳಿ ಮತಕ್ಷೇತ್ರದಿಂದ ರಮೇಶ್ ಜೆ ಚವ್ಹಾಣ್ ಅವರು ಸ್ಪರ್ಧಿಸುತ್ತಿರುವ ಕುರಿತು ಅವರು ಮಾಹಿತಿ ನೀಡಿದರು. ನಾನು ಸೈಬಣ್ಣ ಜಮಾದಾರ್ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಉಸ್ತುವಾರಿ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಶಿವಕುಮಾರ್ ಕೋಡ್ಲಿ, ಸೇಡಂ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ, ಅದರ ಜೊತೆಗೆ ಸಂಜು ಹೊಡಲ್ಕರ್ ಕಲಬುರಗಿ ಉತ್ತರ ಮತಕ್ಷೇತ್ರದ ಉತ್ತರ
मतक्षेत्र अभ्यर्थि विजय जाधव अंत कलबुर्गी दक्षिण मतक्षेत्र अभ्यर्थि वेंकटेश महाराज अंत कलबुर्गी ग्रामीण मतक्षेत्र अभ्यर्थि कलबुर्गी जिला उपाध्यक्ष सुपुत्र गरूर अंत इवत जोते पत्रिकागोष्ठियल आत्मीय बंधु इवतु ना कर्नाटक राज्यदली 224 क्षेत्र कर्नाटक राष्ट्र समिति पक्षद वतियिंद अभ्यर्थिगळन्नु कणक्किळिसुत्ता इद्दीवि सदरी प्रयुक्त ऐनु इवत्तु कलबुर्गी जिल्लेयल्लि 9 मतक्षेत्रगळदव 9 मतक्षेत्रगळल्लि नावु इवत्तु 6 जन 6 मतक्षेत्रगळल्लि नावु क्यांडिडेट्गळन्नु घोषणे माडिद्दीवि मत्तु इन्नु 2 दिनगळल्लि उळिदंत 3 मतक्षेत्रक्कू कूड क्यांडिडेट्गळन्नु हाक्ता इद्दीवि ಇವತ್ತು ತಮಗೆಲ್ಲ ತಿಳಿದಿರುವ ವಿಷಯ ಏನಂದ್ರೆ ರಾಜಕೀಯ ಅನ್ನೋದು ಒಂದು ಪವಿತ್ರವಾದದ್ದು ಈ ಪವಿತ್ರವಾದಂತ ರಾಜಕಾರಣವನ್ನು ಇವತ್ತಿನ ಭ್ರಷ್ಟ ರಾಜಕಾರಣಿಗಳು ಏನಂದ್ರೆ ಇವತ್ತು ಜನರಿಂದ ಜನರಿಗಾಗಿ ಜನರೇ ನಡೆಸುವಂತ ಸರ್ಕಾರವನ್ನ ಪ್ರಜಾ ಸರ್ಕಾರ ಅಂತ ಕರೀತಾರೆ ಆದರೆ ಇವತ್ತು ಹಣದಿಂದ ಹಣಕ್ಕಾಗಿ ಹಣಗೋಸ್ಕರನೇ ಇವತ್ತು ಚುನಾವಣೆಗಳನ್ನು ಮಾಡ್ತಾ ಇರೋದು ವಿಷಾದಕರ ಸಂಗತಿ ಯಾಕಂದ್ರೆ ಪ್ರತಿಯೊಂದಕ್ಕೂ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಾ ಇದೆ ಇದನ್ನು ಯಾರು ತಡೆಗಟ್ಟಬೇಕಂದ್ರೆ ಇವತ್ತು ನಮ್ಮ ಜನಪ್ರತಿನಿಧಿಗಳು ತಡೆಗಟ್ಟಬೇಕಾಗಿತ್ತು ಮತ್ತು ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಬೇಕಾಗಿತ್ತು ಇವುಗಳಲ್ಲಿ ಇವರು ವಿಫಲರಾಗಿದ್ದಾರೆ ಅಂತ ಹೇಳಿ ಇವತ್ತು ನಾವು ಬಹಿರಂಗವಾಗಿ ಹೇಳೋಕೆ ಇಷ್ಟಪಡ್ತೇನೆ ನಾವು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣದಲ್ಲಿ ವಿಶ್ವಾಸ ಬಿಟ್ಟು ಕರ್ನಾಟಕವನ್ನು ಸಮೃದ್ಧ ಕರ್ನಾಟಕವನ್ನು ಕಟ್ಟಬೇಕು ಕರ್ನಾಟಕವನ್ನು ಭ್ರಷ್ಟಾಚಾರ ಮುಕ್ತವಾದಂಥ ಕರ್ನಾಟಕವನ್ನು ಕಟ್ಟಬೇಕು ಅನ್ನುವ ಉದ್ದೇಶದಿಂದ ಕರ್ನಾಟಕದ ಉದ್ದಗಲಕ್ಕೂ ಕೂಡ ನಾವು ಸುಮಾರು 3 ವರ್ಷಗಳಿಂದ ಭ್ರಷ್ಟಾಚಾರದ ವಿರುದ್ಧ ಅತ್ಯಾಚಾರದ ವಿರುದ್ಧ ಅನ್ಯಾಯದ ವಿರುದ್ಧ ದೌರ್ಜನ್ಯಗಳ ವಿರುದ್ಧ ಜನಸಾಮಾನ್ಯರ ಸಲುವಾಗಿ ನಾವು ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿರ್ತೀವಿ ಆ ಕಾರಣಕ್ಕಾಗಿಯೇ ಇವತ್ತು ಜನರು ಲಕ್ಷಾಂತರ ಜನರು ನಮಗೆ ಇವತ್ತು ಮೆಚ್ಚುಗೆಯನ್ನು ಕೊಡ್ತಾ ಇದ್ದಾರೆ ಲಕ್ಷಾಂತರ ಜನರು ನಮಗೆ ಒಂದು ನೋಟು ಕೊಡುವ ಮೂಲಕ ಮತ್ತು ಒಂದು ಓಟು ಕೊಡುವ ಮೂಲಕ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಜನಸಾಮಾನ್ಯರ ಕೂಗಾಗಿದೆ ಯಾಕಂದ್ರೆ ನಮ್ಮ ಪಕ್ಷ ಜನರ ದೇಣಿಗೆ ಹಣದಿಂದ ನಡೆಯುತ್ತಿರುವಂತ ಏಕೈಕ ಪಕ್ಷ ಅಂತ ಹೇಳಿದರೂ ಕೂಡ ತಪ್ಪಾಗದು ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದ ಜನರು ನಮ್ಮ ಹೋರಾಟಗಳನ್ನು ಮೆಚ್ಚಿ ಇವತ್ತು ನಮಗೆ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನು ಪ್ರತಿ ತಿಂಗಳಿಗೆ 12-13 ಲಕ್ಷ ದೇಣಿಗೆಯನ್ನು ಈ ಸರಿಸುಮಾರು 1 ವರ್ಷದಿಂದ 13 ಲಕ್ಷ ದೇಣಿಗೆ ಪ್ರತಿ ತಿಂಗಳಿಗೂ ನಮಗೆ ದೇಣಿಗೆ ರೂಪದಲ್ಲಿ ಜನರು ದುಡ್ಡು ಕೊಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ನಾವು ಒಂದು ಈ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಜನಪರವಾಗಿ ಏನು ಕೆಲಸ ಮಾಡಬೇಕಾಗಿತ್ತು ಆ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಮಾಡ್ತಾ ಬಂದಿದೆ ಇವತ್ತು ಕರ್ನಾಟಕದ ಮೂಲೆ ಮೂಲೆಗೂ ಕೂಡ KRS ಪಕ್ಷ ಜನರ ಸಲುವಾಗಿ ಬಡವರ ಸಲುವಾಗಿ ರೈತರ ಸಲುವಾಗಿ ನಿರಂತರ ಹೋರಾಟ ಚಳವಳಿಗಳನ್ನು ಮಾಡುತ್ತಾ ಬಂದಿರುವಂಥ ಏಕೈಕ ಪಕ್ಷ ಅಂತ ಹೇಳಿದ್ರೂ ಕೂಡ ತಪ್ಪಾಗದು ಆ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆಯ ಏನು ಮಹಾಜನತೆ ಇದ್ದಾರೆ ಆ ಜನರು ನಮ್ಮ ಅಭ್ಯರ್ಥಿಗಳನ್ನು ಆಶೀರ್ವದಿಸಬೇಕು ನಮ್ಮ ಅಭ್ಯರ್ಥಿಗಳನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಯಾಕಂದ್ರೆ ಇವತ್ತು ಭ್ರಷ್ಟಾಚಾರ ಮುಕ್ತವಾದಂಥ ರಾಜ್ಯವನ್ನು ಕಟ್ತೀವಿ ಲಂಚಮುಕ್ತವಾದಂಥ ರಾಜ್ಯವನ್ನು ಕಟ್ತೀವಿ ಇವತ್ತು ಏನು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರಗಳನ್ನು ನಡೀತಾ ಇದ್ದಾವ ಆ ಭ್ರಷ್ಟಾಚಾರಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಕ್ರಮಗಳ ತಡೆಗಟ್ಟುವ ನಿಟ್ಟಿನಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳ ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ಕಳಪೆ ಕಾಮಗಾರಿಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಸಾರ್ವಜನಿಕರ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಸಾರ್ವಜನಿಕರು ಯಾವುದೋ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಹೋದಾಗ ಅವರು ದುಡ್ಡು ತಗೊಳ್ಳದೇನೆ ಕೆಲಸ ಮಾಡುವ ನಿಟ್ಟಿನಲ್ಲಿ ನಾವು ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ಜನಸಾಮಾನ್ಯರ ಕೆಲಸಗಳನ್ನು ಮಾಡಿಸ್ಕೊಡ್ತಾ ಇದ್ದೀವಿ ಇವತ್ತು ಈ ಜನಪ್ರತಿನಿಧಿಗಳು ಹಣ ಹೆಂಡ ಸರಾಯಿ ಕುಕ್ಕರು ಲಿಕ್ಕರು ಡಿಕ್ಕರು ಹಚ್ಚಿ ಇವತ್ತು ಕೋಟ್ಯಾಂತರ ರೂಪಾಯಿಯನ್ನು ಇವತ್ತು ಖರ್ಚು ಮಾಡಿ ನಮ್ಮ ಜನರಿಗೆ ಏನದ ಇವತ್ತು ಏನು ಆಸೆ ಆಮಿಷಗಳನ್ನು ಒಡ್ಡಿ ಇವತ್ತು ಜಾತಿ ರಾಜಕಾರಣ ಕುಟುಂಬ ರಾಜಕಾರಣ ಮಾಡಿಬಿಟ್ಟು ಇವತ್ತು ಅವರು ಇವತ್ತಿನಿಂದ ಚುನಾವಣೆಗಳನ್ನು ಗೆಲ್ಲದಿ ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿಗಳನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಆದರೆ ನಿಜವಾಗಲೂ ಕೂಡ ಇವತ್ತು ಒಬ್ಬ ಜನಪ್ರತಿನಿಧಿ ಏನು ಕೆಲಸ ಮಾಡಬೇಕಾಗಿತ್ತು ಇದು ಒಂದು ಸೇವಾರಂಗ ರಾಜಕೀಯ ಅನ್ನೋದು ಸೇವಾರಂಗ ಇದು ಸೇವೆ ಮಾಡ್ತಾ ಇಲ್ಲ ಬರೀ ಮೇವ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಾಮಾಣಿಕ ಅಭ್ಯರ್ಥಿಗಳು ನಮ್ಮ ಜೊತೆಗಿದ್ದಾರೆ ಈ ಪ್ರಾಮಾಣಿಕ ಅಭ್ಯರ್ಥಿಗಳು ನಾವು
ಭ್ರಷ್ಟಾಚಾರ ಮುಕ್ತವಾದಂಥ ಕರ್ನಾಟಕವನ್ನು ಕಟ್ಟಿನಂತೆ ಪ್ರಮಾಣವನ್ನು ಮಾಡುತ್ತಾ ನಾವು ಕಲಬುರಗಿ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕ್ಯಾಂಡಿಡೇಟ್ ಆಗ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯ ಜನರು ನಮಗೆ ತನು ಮನ ಧನದಿಂದ ಸಹಾಯ ಮಾಡಬೇಕು. ಒಂದು ಓಟು ಮತ್ತು ಒಂದು ನೋಟನ್ನು ನೀಡಿ ನಮಗೆ ಆರಿಸಿ ತರಬೇಕಂತೇಳಿ ನಾವು ಇವತ್ತು ಮಾಧ್ಯಮದ ಮೂಲಕ ನಾವು ಜನರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನೊಂದು ವಿಷಯ ಅಂದರೆ, ಇವತ್ತು ಮಾಧ್ಯಮ ಮಿತ್ರರು, ಇವತ್ತು ನಮ್ಮ ಏನು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೆ, ನಾವು ಜನರ ದೇಣಿಗೆ ಹಣದಿಂದ ಇವತ್ತು ಚುನಾವಣೆಗಳನ್ನು ಮಾಡ್ತಾ ಇದ್ದೀವಿ, ಜನರಿಗೋಸ್ಕರ ಇವತ್ತು ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಮಾಧ್ಯಮ ಮಿತ್ರರು ಕೂಡ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಬಗ್ಗೆ ಒಂದು ಸ್ವಲ್ಪ ಪ್ರಚಾರ ಮಾಡಬೇಕಂತೇಳಿ ತಮ್ಮೆಲ್ಲರಲ್ಲೂ ಕೂಡ ಕೈಮುಗಿದು ಮನವಿಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಒಳ ಮೀಸಲಾತಿಗಾಗಿ ಮಾಡಿರುವ ಶಿಫಾರಸು ಆದೇಶವನ್ನು ತಡೆಯುವಂತೆ ಆಗ್ರಹಿಸಲಾಯಿತು. ಭಾರತದ ಸಂವಿಧಾನದಲ್ಲಿ ಅವಕಾಶವಿಲ್ಲದ ಹಾಗೂ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ವಿರುದ್ಧವಾದ ಪರಿಶಿಷ್ಟ ಜಾತಿಗಳನ್ನು 4 ಗುಂಪುಗಳನ್ನಾಗಿ ವರ್ಗೀಕರಿಸಿ ಒಳ ಮೀಸಲಾತಿ ಹಂಚಿಕೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತಿರುವುದನ್ನು ತಡೆಯಬೇಕು ಎಂದು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಅಧ್ಯಕ್ಷರಾದ ಡಾಕ್ಟರ್ ರವಿ ಎಚ್ ಮಾಕ್ಲೆಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ತಿಪ್ಪಣ್ಣಪ್ಪ ಒಡೆಯರ್, ಅನಂತನಾಯಕ್ ಎನ್, ಕಾರ್ಯದರ್ಶಿ ಆದರ್ಶ ಯಲ್ಲಪ್ಪ, ಸೇವಾಲಾಲ್ ಸಮಿತಿಯ ಅಧ್ಯಕ್ಷರಾದ ಶ್ಯಾಮರಾವ್ ಪವಾರ್, ವಕ್ತಾರರಾದ ಡಾಕ್ಟರ್ ರಾಜನಾಯಕ್, ಖಜಾಂಚಿ ಶ್ರೀನಿವಾಸ ಮೂರ್ತಿ, ಗೌತಮ್ ವೆಂಕಿ, ಕಿರಣ್ ಕೊತ್ತಗೇರೆ ಉಪಸ್ಥಿತರಿದ್ದರು. ಜನವರಿ 10 ನಾವು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 3.5 ಲಕ್ಷ ಜನ ನಮ್ಮ ಸಮಾಜದ ಜನರೆಲ್ಲ ಸೇರಿ ಒಂದು ಸರ್ಕಾರಕ್ಕೆ ಒಂದು ಗಮನ ಸೆಳಿಬೇಕು ಅನ್ನೋ ಉದ್ದೇಶದಿಂದ ಒಂದು ಪ್ರತಿಭಟನೆಯನ್ನು ಮಾಡಿದೆ. ಆ ಪ್ರತಿಭಟನೆಯಲ್ಲಿ ಎಲ್ಲ ರಾಜ್ಯದ ಎಲ್ಲ ಮೂಲಗಳಿಂದಲೂ ನಮ್ಮ ಜನಾಂಗದವರು ಬಂದು ಸರ್ಕಾರಕ್ಕೆ ನಮಗೆ ಆಗಬೇಕಾದ ಅನುಕೂಲತೆಗಳು, ಸದಾಶಿವ ಆಯೋಗದ ವರದಿಯನ್ನು ಅನುಷ್ಠಾನ ಮಾಡಬಾರ್ದು, ಮೀಸಲಾತಿಯಲ್ಲಿ ನಮಗೆ ಸಮಪಾಲನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಸರ್ಕಾರದ ಗಮನವನ್ನು ಸೆಳೆದ್ವಿ ಅವತ್ತು. ಅದಕ್ಕೆ ಆ ಒಂದು ಸಭೆಗೆ, ಆ ಪ್ರತಿಭಟನೆಗೆ ಮಾನ್ಯ ರೆವಿನ್ಯೂ ಮಂತ್ರಿಗಳಾದ ಅಶೋಕ್ ಅವರು ಬಂದಿದ್ದರು. ಅಶೋಕ್ ಅವರು ನಮಗೆ ಹೇಳಿದ್ರು, ನಿಮ್ಮದೇನೇ ಡಿಮ್ಯಾಂಡ್ ಇದ್ದರು, ನಿಮ್ಮದೇನೇ ಸಂಘಟನೆಯ ಏನೇ ಇದ್ದಿದ್ರು ನಾವು ಅದನ್ನು ನೆರವೇರಿಸ್ತೀವಿ. ನೀವು ಈ ರೀತಿಯಾದ ಒಂದು ಪ್ರತಿಭಟನೆ ಸರ್ಕಾರದ ವಿರುದ್ಧವಾಗಿ ನೀವು ಮಾಡಬಾರ್ದು ಅನ್ನೋ ಹೇಳಿದಾಗ ನಾವು ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ಅವತ್ತು ನಮ್ಮ ವಿರೋಧವನ್ನು ವಾಪಸ್ ಪಡೆದ್ವಿ. ಪಡೆದ ನಂತರ ನಮ್ಮನ್ನು ಕರೆದು ಮಾತಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮುಖಂಡರುಗಳನ್ನ ಕರೆದು ಮಾತಾಡಿದ್ರು. ಆ ಸಭೆ ಒಳಗಡೆ ಏನು ಸದಾಶಿವ ಆಯೋಗದ ವರದಿಯನ್ನು ನಾನು 200 ವರ್ಷಗಳಾದರೂ ಸಹಿತ ಅದನ್ನು ತಗೊಳ್ಳೋದಿಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಲ್ಲ, ಅದು ಯಥಾವತ್ತಾಗಿ ನಾವು ಅದನ್ನು ವಿತ್ಡ್ರಾ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು. ಆದರೆ ಅದಾದ 4 ದಿನದೊಳಗಡೆ ನಮ್ಮ ಸಮಾಜ ಮಾನ್ಯ ಮುಖ್ಯಮಂತ್ರಿಗಳು ಅವನ ಸಭೆಯನ್ನು ಕೊಟ್ಟು ಕರೆದು ಮೀಸಲಾತಿ 4 ಭಾಗವಾಗಿ ವಿಂಗಡಣೆ ಮಾಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದಕ್ಕೆ ನಮ್ಮೆಲ್ಲರ ಸಮುದಾಯ, ನಮ್ಮ 4 ಸಮುದಾಯ, ಕೊರ್ಚ, ಕೊರ್ಮ, ಲಂಬಾಣಿ, ಭೋವಿ ಸಮುದಾಯದವರು, ಈ ರಾಜ್ಯದಲ್ಲಿ ಸುಮಾರು 1,10,000 ಜನ ಇದ್ದೀವಿ. ಆ 10 ಲಕ್ಷ ಜನನೂ ಒಂದು ಜನನು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಅನ್ಯಾಯ ಆಗಿದೆ, ಸರ್ಕಾರ ಮಾಡಿದಂಥ ಈ ಮೋಸದ ಧೋರಣೆಯನ್ನು ನಾವು ಖಂಡಿಸ್ತಿದ್ದೀವಿ. ಯಾಕೆಂದರೆ ನಮ್ಗೆ ಹೇಳಿದ್ದೊಂದು ಮಾಡೋದೊಂದು ಮಾಡ್ತಾ ಇದ್ದಾರೆ, ಸರ್ಕಾರ ಮಾಡಿರೋದ್ರಿಂದ ನಾವು ಅದನ್ನು ವಿರೋಧ ಮಾಡ್ತೀವಿ ಅಂತ ಇವಾಗ ನಾವು ರಾಜ್ಯದಾದ್ಯಂತ ನಾವು ಒಂದು ಜಾಗೃತಿಯನ್ನು ಮೂಡಿಸಬೇಕು ನಮ್ಮ ಸಮಯ ಜನಾಂಗದವರಿಗೆ ಅಂತ ನಾವು ಹೊರಟಿದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746 ಪ್ರತಿದಿನ ರಾತ್ರಿ 9 ಮರುಪ್ರಸಾರ ರಾತ್ರಿ 10 ಮತ್ತು ಮರುದಿನ ಬೆಳಿಗ್ಗೆ 8 ಮತ್ತು 9 ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.